ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಜಾರಿ ಮಾಡುವ ವಿಚಾರದಲ್ಲಿ ಹಲವಾರು ವರ್ಷಗಳಿಂದ ವಾದ ವಿವಾದ ನಡೀತಾ ಇದೆ. ಮಹಿಳೆಯರನ್ನ ಗುರಿಯಾಗಿಸಿ ಡ್ರೆಸ್ ಕೋಡ್ ಜಾರಿ ಮಾಡುವುದು ಸರಿಯಲ್ಲ ಅಂತ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದ್ರೆ, ಸನಾತನ ಸಂಸ್ಕೃತಿ ಉಳಿಸಲು ಡ್ರೆಸ್ ಕೋಡ್ ಅಗತ್ಯ ಎಂಬ ವಾದ ಇನ್ನೊಂದು ಬದಿಯಿಂದ ಕೇಳಿತ್ತು. ಇದೀಗ ಈ ವಾದ ವಿವಾದಗಳ ನಡುವೆಯೇ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಜಾರಿ ಮಾಡಲಾಗಿದೆ. ದೇವಸ್ಥಾನದ ಮುಂದೆ ಡ್ರೆಸ್ ಕೋಡ್ ಪಾಲಿಸುವಂತೆ ಬೋರ್ಡ್. ದೇವರನ್ನ ನೋಡ್ಬೇಕು ಆದ್ರೆ ಡ್ರೆಸ್ ಕೋಡ್ ಕಡ್ಡಾಯ. ಮಹಿಳೆಯರು ಟಾರ್ಗೆಟ್ ಆದ್ರೂ ಪುರುಷರಿಗೂ ತಟ್ಟಿದ ಬಿಸಿ. ದೇವಸ್ಥಾನ ಪ್ರವೇಶಿಸಬೇಕು ಅಂದ್ರೆ ಇಂತಹುದೇ ಡ್ರೆಸ್ ನಲ್ಲಿ ಬರಬೇಕು ಅನ್ನೋ ವಾದ ಇಂದು ನಿನ್ನೆಯದಲ್ಲ. ಕಳೆದ ಕೆಲ ವರ್ಷಗಳಿಂದ ದೇವಸ್ಥಾನದ ಪ್ರವೇಶಕ್ಕೆ ಡ್ರೆಸ್ ಕೋಡ್ ಜಾರಿ ಮಾಡಬೇಕು ಅಂತ ಆಗ್ರಹ ಕೇಳಿ ಬಂದಿತ್ತು. ಮುಖ್ಯವಾಗಿ ಮಹಿಳೆಯರು ದೇವಸ್ಥಾನದಲ್ಲಿ ಪರಿಶುದ್ಧವಾದ ವಸ್ತ್ರದಲ್ಲಿ ಬರಬೇಕು ಅನ್ನೋದು ಒಂದು ವರ್ಗದ ಜನರ ಆಗ್ರಹವಾಗಿತ್ತು. ಯುವತಿಯರು ಬೇಕಾಬಿಟ್ಟಿ ವಸ್ತ್ರ ಧರಿಸಿ ಬರೋ ಕಾರಣ ದೇವಸ್ಥಾನದಲ್ಲಿನ ಪವಿತ್ರ ವಾತಾವರಣ ಹಾಳಾಗುತ್ತದೆ ಅಂತ ಈ ಒತ್ತಾಯ ಮಾಡಲಾಗಿತ್ತು. ಆದರೆ ಇದಕ್ಕೆ ರಾಜ್ಯದ ಹಲವು ಕಡೆಗಳಲ್ಲಿ ಆಕ್ಷೇಪ ವ್ಯಕ್ತವಾಗಿದ್ದು, ಭಕ್ತಿಯಿಂದ ಬರುವ ಭಕ್ತರು ನೋಡುವ ದೃಷ್ಟಿ ಸರಿ ಇದ್ರೆ ಡ್ರೆಸ್ನಿಂದ ಯಾವುದೇ ಅಪಚಾರ ಆಗುವುದಿಲ್ಲ ಅಂತ ಮಹಿಳಾ ಸಂಘಟನೆಗಳು ವಾದ ಮಾಡಿದ್ದವು. ಹೀಗೆ ಹಲವು ವರ್ಷದಿಂದ ಈ ವಿಚಾರವಾಗಿ ಪರ ವಿರೋಧಗಳ ಚರ್ಚೆ ಇದ್ರು. ಇದೀಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಇಂತಹುದೇ ಡ್ರೆಸ್ ಧರಿಸಿ ದೇವಸ್ಥಾನ ಪ್ರವೇಶಿಸಬೇಕು ಅಂತ ಬೋರ್ಡ್ ಕೂಡ ಹಾಕಲಾಗಿದೆ. ಇದನ್ನ ಹಿಂದೂ ಪರ ಸಂಘಟನೆಗಳು ಸ್ವಾಗತಿಸಿದ್ದು, ಇದೊಂದು ಉತ್ತಮ ನಿರ್ಧಾರ ಎಂದು ಹೇಳಿದ್ದಾರೆ. ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ವಸ್ತ್ರ ಸಂಹಿತೆ ಜಾರಿಯನ್ನು ಮಾಡಿರುವಂಥದ್ದು ಅಭಿನಂದನೆ. ಇದು ನಾವು ಅನೇಕ ಬಾರಿ ಅನೇಕ ವ್ಯವಸ್ಥಾಪನಾ ಸಮಿತಿಗಳು ಇರುವಾಗ ನಾವು ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಸೇರಿಕೊಂಡು ನಾವು ವಸ್ತ್ರ ಸಂಹಿತೆ ಜಾರಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ. ಆದರೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಈ ಮನವಿಯನ್ನು ತಿರಸ್ಕರಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ ವ್ಯವಸ್ಥಾಪನಾ ಸಮಿತಿಯವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ಡ್ರೆಸ್ ಕೋಡನ್ನು ಈಗ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತಾ ಉಂಟು. ಇದು ನಮಗೆ ಅತಿ ಅಗತ್ಯ ಇದೆ. ಯಾಕಂತ ಹೇಳಿದರೆ ಒಂದು ದೇವಸ್ಥಾನ ಅಂತ ಹೇಳುವಂಥದ್ದು ಒಂದು ಶ್ರದ್ಧಾ ಕೇಂದ್ರ. ಇಲ್ಲಿ ಭಕ್ತಾದಿಗಳು ಬರುವಂಥದ್ದು ದೇವರ ಒಂದು ಭಕ್ತಿಗೋಸ್ಕರ ಬರುವಂಥದ್ದು, ಮತ್ತು ಅಲ್ಲಿ ಒಂದು ಏಕಾಗ್ರತೆಯಿಂದ ಭಗವಂತನನ್ನು ಸ್ಮರಿಸಲಿಕ್ಕೆ ಬೇಕಾಗಿ ಬರುವಂಥದ್ದು. ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಇಂಥ ಒಂದು ಅಶ್ಲೀಲವಾದಂಥ ಉಡುಪನ್ನು ಧರಿಸಿಕೊಂಡು ಬರೋದ್ರಿಂದ ಆ ಭಕ್ತರ ಒಂದು ಏಕಾಗ್ರತೆಗೆ ತೊಂದರೆ ಆಗ್ತದೆ. ಈ ಡ್ರೆಸ್ ಕೋಡ್ ಪ್ರಕಾರ ಇನ್ನು ಮುಂದೆ ಮಹಿಳೆಯರು ಸೀರೆ ಚೂಡಿದಾರ್ ಧರಿಸಿ ದೇವಸ್ಥಾನ ಪ್ರವೇಶಿಸಬೇಕಿದೆ. ಪ್ಯಾಂಟ್ ಅಥವಾ ಸ್ಕರ್ಟ್ ಹಾಕಿಕೊಂಡವರು ದೇವಸ್ಥಾನದ ಹೊರಗೆ ನಿಲ್ಲಬೇಕಾಗಿದೆ. ಇನ್ನು ಪುರುಷರು ಕೂಡ ಶರ್ಟ್ ಮತ್ತು ಪ್ಯಾಂಟ್ ಅಥವಾ ಲುಂಗಿ ಧರಿಸಿದ್ರೆ ಮಾತ್ರ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬಹುದು. ಟೀಶರ್ಟ್ ಹಾಫ್ ಪ್ಯಾಂಟ್ ದೇವಸ್ಥಾನದಲ್ಲಿ ಬ್ಯಾನ್ ಮಾಡಲಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಭಕ್ತರು ಮಾತ್ರ ಬರುವ ಕಾರಣ ಇದು ಇಲ್ಲಿ ಅನುಷ್ಠಾನಗೊಂಡಿದ್ದು, ಭಕ್ತರು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಮಹಿಳೆಯರು ಇದನ್ನ ಸ್ವಾಗತಿಸಿದ್ದು, ಇದು ರಾಜ್ಯದೆಲ್ಲೆಡೆ ಜಾರಿಯಾಗಲಿ ಅಂತ ಕೆಲ ಭಕ್ತರು ಆಗ್ರಹಿಸಿದ್ದಾರೆ. ಹಿಂದೂಗಳು ಅಂತ ಹೇಳಿದಂತ ಹಿಂದೂ ಧರ್ಮದಲ್ಲಿ ಏನುಂಟು ಅದನ್ನು ಪರಿಪಾಲಿಸಿಕೊಂಡು ಬರುವಂತದ್ದು ಎಲ್ಲರ ಒಂದು ಅಭಿಪ್ರಾಯದಲ್ಲಿ ಅದನ್ನು ಹೇಳುವಂತದ್ದು. ಅದರಲ್ಲಿ ಡ್ರೆಸ್ ಕೋಡ್ ಹಾಕಿದರೆ ಹಾಗೆ ಹೀಗೆ ಹೇಳಲಿಕ್ಕೆ ಇಲ್ಲ, ಅದು ನಮ್ಮ ಒಂದು ಇದರಲ್ಲೇ ಬರಬೇಕು. ಅದು ನಾವು ಹೀಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮಲ್ಲಿಯೇ ಬರಬೇಕು, ಮತ್ತೆ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂತದ್ದು ಅಷ್ಟೇ. ಸನಾತನ ಸಂಸ್ಕೃತಿ ಇರುವಂತಹ ಹಿಂದೂ ನಮ್ಮ ಇದರಲ್ಲಿ ಹಿಂದೂ ಪದ್ಧತಿಯಲ್ಲಿ ಹೇಗೆ ನಾವು ಹೋಗ್ಬೇಕಾದ್ರೆ ಮೊದಲಿಂದ ಇದ್ದದ್ದು. ಈಗ ಪ್ರಾರಂಭದಲ್ಲಿ ಸಣ್ಣದಿರುವಾಗ ಸಣ್ಣ ಮಕ್ಕಳು ಸಹ ದೊಡ್ಡ ಒಂದು ಲಂಗ ಮತ್ತು ಇದು ಹಾಕಿ ಅಂಗಿ ಹಾಕಿಕೊಂಡು ಹೋಗ್ತಿದ್ರು. ತಾಯಂದಿರು ಸಾರಿ ಉತ್ಕೊಂಡು ಒಳ್ಳೆ ಡ್ರೆಸ್ ಕೋಡ್ ಹಾಕ್ಕೊಂಡು ಹೋಗ್ತಿದ್ರು. ಅದನ್ನು ಈಗ ನಮ್ಮ ಈಗಿನ ಸಂಪದ ಪ್ರಕಾರ ಈಗ ಬಂದ ಹೊಸ ಹೊಸ ಇದರಲ್ಲಿ ಎಲ್ಲ ಚೇಂಜಸ್ ಆಗಿದೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಅದು ಚೇಂಜ್ ಆಗಿರುವಂಥದ್ದು ಮಾತ್ರ. ಬೇರೆ ಯಾವುದೇ ಧರ್ಮ ಜಾತಿಗಳಲ್ಲಿ ಅವರು ಫುಲ್ಲು ಡ್ರೆಸ್ಸನ್ನು ಕವರ್ ಮಾಡ್ತಾರೆ. ನಮ್ಮ ಹಿಂದೂಗಳೇ ಅದನ್ನು ಅದರಲ್ಲಿ ಪ್ರಥಮವಾಗಿ ಹೆಣ್ಣು ಮಕ್ಕಳು ತುಂಬ ಅದನ್ನು ಹಾಲು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳು. ಕೇರಳದಲ್ಲಿ ಹಲವು ದೇವಸ್ಥಾನಗಳಲ್ಲಿ ಅನಾದಿ ಕಾಲದಿಂದ ಇಂತಹ ಡ್ರೆಸ್ ಕೋಡ್ ಜಾರಿಯಲ್ಲಿದೆ. ಆದರೆ ರಾಜ್ಯದಲ್ಲಿ ಕೆಲ ವರ್ಷಗಳ ಹಿಂದಿನಿಂದ ಇಂತಹ ನಿಯಮ ಜಾರಿಗೆ ಒತ್ತಡ ಆರಂಭವಾಗಿತ್ತು. ಮಹಿಳೆಯರನ್ನು ಗುರಿಯಾಗಿಸಿ ಈ ಡ್ರೆಸ್ ಕೋಡ್ ಹೊರಡಿಸಲಾಗಿದ್ದು, ಇದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು ಎಂಬ ಬಗ್ಗೆ ಭಕ್ತರೇ ತೀರ್ಮಾನಿಸಬೇಕಾಗಿದೆ. ಶರತ್ ಪುತ್ತೂರು, ನಮ್ಮ ಕುಟ್ಲ 24/7 ಪುತ್ತೂರು.